ವಿಷಯಕ್ಕೆ ನೊಂದ್ಕೋಬೇಡ ಅಂದ್ರೆ ಹೇಗೆ ಚಂದು? ಒಂದ್ ವಾರದ ಹಿಂದೆ ನಾನು ಇದೇ ಮನೆಗೆ ಬಂದಿದ್ದೆ. ನನ್ ಮನೆಗೆ ಬಂದು ನಾನೇ ಹೊರಗಿನವಳ ತರ ಇದ್ಬಿಟ್ನಲ್ಲ. ಇದೆಲ್ಲ ನೋಡಿದ್ರು ಕೂಡ ನನಗ್ ಯಾವ್ದು ನೆನ್ಪೇ ಆಗ್ಲಿಲ್ವಲ್ಲೋ. ಆಗ ನಾನ್ ಮಾತಾಡಿದ ರೀತಿ, ನಿನಗ್ ಬುದ್ಧಿ ಹೇಳೋದಕ್ ಹೋಗಿ ಇನ್ನೊಂದ್ ಮದ್ವೆ ಆಗು ಅಂತ ಹೇಳಿದ ಮಾತುಗಳು ನನ್ನನ್ನು ತುಂಬಾ ಹರ್ಟ್ ಮಾಡ್ಬಿಟ್ಟೆ ಅಲ್ವಾ. ಪ್ರತಿದಿನ ನೀವೆಲ್ಲರೂ ನನ್ನನ್ನು ನೋಡ್ತಾ ಇವಾಗ ಬದ್ಲಾಗ್ತಾಳೆ, ನಾಳೆ ಬದ್ಲಾಗ್ತಾಳೆ, ಇವಾಗ ನೆನ್ಪ್ ಬರುತ್ತೆ, ಅವಾಗ ನೆನ್ಪ್ ಬರುತ್ತೆ ಅಂತ ಕಾಯ್ತಾ ಕೂತಿದ್ರಿ ಅಲ್ವಾ ಶ್ರೀದೇವ್ರೆ? ಎಲ್ಲರೂ ಪ್ರತಿದಿನ ನಾಟಕ ಮಾಡೋ ಹಾಗಾಗೋಯ್ತಲ್ಲ. ನಿಮ್ಮೆಲ್ಲರ ಎದುರುಗಡೆ ಆ ಫ್ಯಾಮಿಲಿನ ನನ್ ಫ್ಯಾಮಿಲಿ ಅಂತ ಹೇಳಿದಾಗ ನಾನೇ ಚೂರಿ ಚುಚ್ಚಿದಷ್ಟು ನಿಮ್ಗೆಲ್ಲರಿಗೂ ನೋವಾಗಿರ್ಬೇಕಲ್ವಾ? ಶ್ರುತಿ, ಆಗಿದ್ದೆಲ್ಲ ಆಗೋಯ್ತು, ಮರ್ತು ಬಿಡು. ನಿನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನಾನು ಇದನ್ನೆಲ್ಲ ಹೇಗ್ ತಗೊಳ್ತಿದ್ನೋ ನನಗ್ ಗೊತ್ತಿಲ್ಲ ಚಂದು. ಎಲ್ಲ ನೋವು ಸಹಿಸ್ಕೊಂಡು ದಿನಕ್ಕೊಂದೊಂದು ಸುಳ್ಳು ಹೇಳ್ತಾ ನಾಟಕ ಮಾಡ್ಕೊಂಡಿರೋದಕ್ಕೆ ನನ್ನಿಂದ ನಿಜವಾಗ್ಲೂ ಆಗ್ತಿರ್ಲಿಲ್ಲ.